ಮಣಿಪುರದಲ್ಲಿನ ಜನಾಂಗೀಯ ಹಿಂಸಾಚಾರ ಮತ್ತು ಇಬ್ಬರು ಬುಡಕಟ್ಟ ಮಹಿಳೆಯರ ಬೆತ್ತಲೆ ಮೆರವಣಿಗೆ ವಿಡಿಯೋ ವೈರಲ್ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಒತ್ತಾಯಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳು ಇಂದೂ ಕೂಡ ಗದ್ದಲ ಕೋಲಾಹಲ ಮುಂದುವರಿಸಿದ್ರಿಂದ ಕಲಾಪವನ್ನು ಸೋಮವಾರದ ಮಟ್ಟಕ್ಕೆ ಮುಂದೂಡಲಾಯಿತು ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಡಿಎಂಕೆ ಎಡಪಕ್ಷಗಳು ಪ್ರತಿಪಕ್ಷಗಳ ಸದಸ್ಯರು ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಆರಂಭಿಸಿತು ಮಣಿಪುರದಲ್ಲಿ ರಕ್ತ ದೋಖಳೆ ನಡೀತಿದೆ ಎಂದು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಹೇಳುವ ಮೂಲಕ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದವು ಘೋಷಣೆ ಕೂಗುವುದರಿಂದ ಸಮಸ್ಯೆಗೆ ಯಾವುದೇ ಪರಿಹಾರ ದೊರೆಯಲ್ಲ ಆದರೆ ಮಾತುಕತೆ ಮತ್ತು ಚರ್ಚೆ ಮೂಲಕ ಬಗೆಹರಿಸಬಹುದು ಎಂದು ಪ್ರತಿಭಟನಾ ನಿರತ ಸದಸ್ಯರಿಗೆ ಸ್ಪೀಕರ್ ಹೇಳಿದರು ಪದೇ ಪದೇ ಮಾಡಿದ ಮನವಿಗೆ ಪ್ರತಿಭಟನಾಕಾರರು ಯಾವುದೇ ಕಿವಿ ಕೊಡದ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವರನ್ನ ಮಾತನಾಡುವಂತೆ ಸ್ಪೀಕರ್ ಹೇಳಿದರು ಮಣಿಪುರ ಘಟನೆ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಆದರೆ ವಿಪಕ್ಷಗಳು ವಿನಾಕಾರಣ ತೊಂದರೆ ಸೃಷ್ಟಿಸುತ್ತಿವೆ ವಿಪಕ್ಷಗಳು ಚರ್ಚೆಗೆ ಗಂಭೀರವಾಗಿಲ್ಲ ಚರ್ಚೆಯನ್ನು ನಾವು ಬಯಸ್ತೇವೆ ಮತ್ತು ಚರ್ಚೆ ನಡೀತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ಆದರೆ ನಮಗೆ ನಿಮ್ಮ ಮಾತು ಬೇಕಾಗಿಲ್ಲ ಪ್ರಧಾನಿಯವರೇ ಇದಕ್ಕೆ ಉತ್ತರವನ್ನು ಕೊಡಬೇಕಂತ ಎಸ್ಪೆಷಲಿ ಇಶ್ಯೂವನ್ನು ತುಂಬ ದೊಡ್ಡದಾಗಿ ರೈಸ್ ಮಾಡಿದ್ವಿ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೀಗಾಗಿ ಸ್ಪೀಕರ್ ಕೊನೆಗೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದ್ದಾರೆ